ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ನನ್ನ ಮಾರ್ನಿಂಗ್ ಕಿಚನ್ ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನಿವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಲ್ಟಿಗ್ರೈನ್ ದೋಸೆನ ಮಾಡೋಣ ಅಂತ ಹಿಂದಿನ ದಿವಸನೇ ನಾನು ಕಾಳುಗಳು ಮತ್ತು ಅಕ್ಕಿನ ನೆನೆ ಹಾಕಿ ಇಟ್ಕೊಂಡು ನಂತರ ರುಬ್ಬಿ ಕೂಡ ಇಟ್ಕೊಂಡಿದ್ದೆ ಈಗ ನಾನು ಮಲ್ಟಿಗ್ರೈನ್ ದೋಸೆ ಮಾಡ್ಕೊಳ್ಳೋದಕ್ಕೆ ಯಾವುದೆಲ್ಲ ಕಾಳನ್ನು ಅಂದರೆ ಯಾವುದೆಲ್ಲ ಇಂಗ್ರೀಡಿಯಂಟ್ಸನ್ನ ತೊಗೊಂಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಫಸ್ಟಿಗೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಅಂದರೆ ಕಾಲು ಕೆ ಜಿ ಆಗೋವಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೈಸೂರು ಬೇಳೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತೊಗರಿ ಬೇಳೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಕಾಳು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅವರೆಕಾಳು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹೆಸರು ಕಾಳು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಟಾಣಿ ಕಾಲು ಕಪ್ಪಾಗುವಷ್ಟು ಬೇಳೆನ ತೊಗೊಂಡಿದ್ದೀನಿ ಇದರ ಜೊತೆಗೆ ನಾನು ಕಾಲು ಕಪ್ಪಾಗುವಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಲಸಂದಿ ಕಾಳನ್ನು ತಗೊಂಡಿದ್ದೀನಿ ಇದಿಷ್ಟನ್ನು ನಾನು ಒಂದು ಪಾತ್ರೆಗೆ ಹಾಕಿ ಒಟ್ಟಿಗೆ ಎಲ್ಲನೂ ಎರಡರಿಂದ ಮೂರು ಸಾರಿ ಚೆನ್ನಾಗಿ ತೊಳೆದು ನಂತರ ಇದಕ್ಕೆ ನೀರನ್ನು ಹಾಕಿ ಒಂದು ಪ್ಲೇಟ್ನ ಮುಚ್ಚಿ ಆರು ಗಂಟೆಗಳ ಕಾಲ ನೆನೆಯೋದಿಕ್ಕೆ ಬಿಡ್ತೀನಿ ನೀವು ಬೇಗನೆ ನೆನೆಸಿದ್ರೆ ಒಳ್ಳೆಯದು ಯಾಕಂದರೆ ಕಾಳುಗಳಿರುತ್ತೆ ಅಲ್ವಾ ಕಾಳುಗಳು ಚೆನ್ನಾಗಿ ನೆನೆಬೇಕು ನಾನು ಮಾರ್ನಿಂಗ್ ಒಂದು ಹತ್ತು ಗಂಟೆಗೆ ನೆನೆ ಹಾಕಿಟ್ಟಿದ್ದೆ ಈಗ ಸಂಜೆ ಆರು ಗಂಟೆ ಆಗಿದೆ ನಾನು ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ಇದನ್ನು ಚೆನ್ನಾಗಿ ನೆನೆಯೋದಿಕ್ಕೆ ಬಿಟ್ಟಿದ್ದೆ ಕಾಳುಗಳೆಲ್ಲ ಚೆನ್ನಾಗಿ ನೆಂದಿದೆ ನಾನಿವಾಗ ಒಂದು ಮಿಕ್ಸಿ ಜಾರ್ಗೆ ನೆಂದಿರೋ ಅಕ್ಕಿ ಮತ್ತು ಕಾಳುಗಳನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈ ಅಕ್ಕಿ ಮತ್ತು ಕಾಳುಗಳನ್ನು ನಾವು ನಾರ್ಮಲ್ ಆಗಿ ದೋಸೆ ಇಟ್ಟಿಗೆ ಬ್ಯಾಟರ್ನ ಯಾವ ರೀತಿ ಗ್ರೈಂಡ್ ಮಾಡ್ಕೊಳ್ತೀವೋ ಅದೇ ರೀತಿ ಗ್ರೈಂಡ್ ಮಾಡ್ಕೊಳ್ಬೇಕು ತುಂಬ ಸಾಫ್ಟಾಗೂ ಗ್ರೈಂಡ್ ಮಾಡಬಾರ್ದು ತುಂಬ ತರಿತರಿಯಾಗೂ ಗ್ರೈಂಡ್ ಮಾಡಬಾರ್ದು ಮೀಡಿಯಮ್ ಆಗಿ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ನಾನೀಗ ನೆನೆಸಿರೋ ಅಂಥ ಕಾಳು ಮತ್ತು ಅಕ್ಕಿನ ಮಿಕ್ಸಿ ಜಾರಲ್ಲಿ ಅರ್ಧ ಭಾಗದಷ್ಟು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಬ್ಯಾಟರ್ ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ ನಾನಿದನ್ನು ತುಂಬ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇಲ್ಲ ನಾರ್ಮಲ್ ಆಗಿ ಅಂದರೆ ಸ್ವಲ್ಪ ತೆಳುವಾಗಿನೇ ದೋಸೆ ಬ್ಯಾಟರ್ ರೀತಿನೇ ಗ್ರೈಂಡ್ ಮಾಡ್ಕೊಳ್ತೀನಿ ಯಾಕಂದ್ರೆ ಮಾರ್ನಿಂಗ್ ನಾನು ಇದಕ್ಕೆ ನೀರನ್ನು ಸೇರಿಸೋದಿಲ್ಲ ದೋಸೆ ಬ್ಯಾಟರ್ಗೆ ನಾವು ಮಾರ್ನಿಂಗ್ ಅಲ್ಲಿ ನೀರನ್ನು ಸೇರಿಸೋದ್ರಿಂದ ದೋಸೆ ಅಷ್ಟು ಚೆನ್ನಾಗಿರೋದಿಲ್ಲ ಅಂದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನು ರುಬ್ಬದಾಗ್ಲೆ ಇದನ್ನ ಸ್ವಲ್ಪ ತೆಳುವಾಗಿ ರುಬ್ಕೊಂಡು ನಂತರ ಕೈನಲ್ಲಿ ಒಂದು ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಪ್ಲೇಟ್ನ ಮುಚ್ಚಿ ಈಗ ಚಳಿಗಾಲ ಆಗಿರೋದ್ರಿಂದ ಇಟ್ಟು ಚೆನ್ನಾಗಿ ಉಳಿ ಬರೋದಿಲ್ಲ ಅಂದರೆ ಪರ್ಮಿಟ್ ಆಗೋದಿಲ್ಲ ಹಾಗಾಗಿ ನಾನು ಒಂದು ಭಾರವಾದ ವಸ್ತು ತು ಮೇಲೆ ಇಟ್ಟು ಓವರ್ನೈಟ್ ನೆನೆಯೋದಿಕ್ಕೆ ಬಿಡ್ತೀನಿ ನಂತರ ನಾನು ನಾಳೆ ದೋಸೆಗೆ ಇತ್ಕಿದವರೇ ಬೇಳೆ ಸಾಂಬಾರನ್ನ ಮಾಡೋಣ ಅಂತ ಅವರೇ ತರಿಸಿ ನೆನೆ ಹಾಕಿ ಇಟ್ಟಿದ್ದೆ ಅವರೇ ಕೂಡ ನೆಂದಿತ್ತು ಹಾಗಾಗಿ ನಾನು ನಾಳೆ ಬೆಳಿಗ್ಗೆ ಅವರೇ ಬೇಳೆನ ಇದ್ಕೊಂಡು ಸಾಂಬಾರು ಮಾಡೋದು ಲೇಟ್ ಆಗಿಬಿಡುತ್ತೆ ಅಂತ ಈಗಲೇ ಅವರೇ ಬೇಳೆನ ಇದ್ಕಿ ಫ್ರಿಜ್ನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ನಾನು ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ನೆನ್ನೆನೆ ಮಾಡ್ಕೊಂಡಿದ್ದು ಪ್ರಿಪ್ರೇಷನ್ ಆಗಿತ್ತು ಈಗ ನಾನು ಫಸ್ಟಿಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ನನ್ನ ಹಸ್ಬೆಂಡ್ಗೆ ಹಾಲು ಮತ್ತು ನನಗೆ ಟೀನ ಮಾಡಿಕೊಂಡು ಇದೀನಿ ನಾನಿಲ್ಲಿ ಎರಡು ಪಾತ್ರೆಗೆ ಹಾಲನ್ನು ಹಾಕೊಂಡು ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಹಾಲಿನ ಪಾತ್ರೆಗೆ ಮನೆಯಲ್ಲೇ ಮಾಡಿರೋ ಅಂಥ ಹಾಲಿನ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ ಹಾಲಿನ ಪೌಡರ್ದು ನಂತರ ಮತ್ತೊಂದು ಹಾಲಿನ ಪಾತ್ರೆಗೆ ನಾನು ಟೀ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಟೀನ ಮಾಡೋದಕ್ಕೆ ಬೆಲ್ಲನ ಯೂಸ್ ಮಾಡೋದ್ರಿಂದ ನಾನು ಬೆಲ್ಲನ ಹಾಲು ಚೆನ್ನಾಗಿ ಕುದಿ ಬಂದ ನಂತರ ಸೇರಿಸ್ಕೊಳ್ತೀನಿ ಈಗ ಹಾಲು ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ ನಾನೀಗ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಸೇರಿಸ್ಕೊಂಡ ನಂತರ ಒಮ್ಮೆ ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಸೋದಿಸ್ಕೊಳ್ತಾ ಇದ್ದೀನಿ ಬೆಲ್ಲನ ನಾವು ಹಾಲು ಕುದಿ ಬರೋದಕ್ಕೂ ಮುಂಚೆನೇ ಸೇರಿಸಿದ್ರೆ ಹಾಲು ಒಡೆಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾನು ಲಾಸ್ಟಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾನು ಹಾಲನ್ನು ಕೂಡ ಸೋದಿಸ್ಕೊಳ್ತಾ ಇದ್ದೀನಿ ಈಗ ಟೀ ಮತ್ತು ಹಾಲು ಎರಡೂ ಕೂಡ ರೆಡಿಯಾಗಿದೆ ನಾನೀಗ ನನ್ನ ಹಸ್ಬೆಂಡ್ಗೆ ಹಾಲನ್ನು ಕೊಟ್ಟು ನಾನು ಕೂಡ ಟೀನ ಕುಡ್ಕೊಂಡು ಬಂದು ನಂತರ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಳ್ತೀನಿ ಟೀ ಕುಡ್ದಿದ ನಂತರ ನಾನು ನಿನ್ನೆ ದೋಸೆ ಹಿಟ್ಟಿಗೆ ರುಬ್ಬಿ ಇಟ್ಟಿದ್ದೆ ಅಲ್ವಾ ಅದು ಚೆನ್ನಾಗಿ ಉಬ್ಬಿ ಬಂದಿದೆಯಾ ಅಂತ ಚೆಕ್ ಮಾಡ್ತಿದ್ದೀನಿ ಅಂದರೆ ಹುಳಿ ಬಂದಿದೆಯಾ ಅಂತ ಈಗ ಚಳಿಗಾಲ ಆಗಿರೋದ್ರಿಂದ ಇದು ಅಷ್ಟು ಚೆನ್ನಾಗಿ ಹುಳಿ ಬಂದಿಲ್ಲ ಬಟ್ ಓಕೆ ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಜಾಸ್ತಿ ಹುಳಿ ಬಂದಿಲ್ಲ ಅಂದರೂ ದೋಸೆನ ಮಾಡ್ಬೋದು ಅಷ್ಟರ ಮಟ್ಟಿಗೆ ಹುಳಿ ಬಂದಿದೆ ಹಾಗಾಗಿ ನಾನು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಒಂದು ಸೈಡ್ಗೆ ಇಟ್ಟು ನಂತರ ಇಲ್ಲಿ ಇಟ್ಕಿದವರೇ ಬೇಳೆ ಸಾಂಬಾರನ್ನ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಅವರೇ ಬೇಳೆ ಸಾಂಬಾರನ್ನ ಮಾಡೋದಕ್ಕೆ ತರಕಾರಿ ಏನನ್ನ ಯೂಸ್ ಮಾಡ್ತಾ ಇಲ್ಲ ಬರೀ ಒಂದು ಆಲೂಗೆಡ್ಡೆನ ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತರಕಾರಿ ಮತ್ತು ಸೊಪ್ಪು ಈರುಳ್ಳಿನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಟ್ಕಿದವರೇ ಬೇಳೆ ಸಾಂಬಾರಿಗೆ ನಾನು ಮಸಾಲೆಗೂ ಆಗಲೇ ಏನೇನು ಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡು ನಂತರ ಒಗ್ಗರಣೆಗೆ ಬೇಕಾಗಿರೋ ಅಂಥದ್ದನ್ನು ಸಹ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಜೊತೆಗೆ ಒಗ್ಗರಣೆಗೆ ಎರಡಕ್ಕೂ ಸಹ ಕಟ್ ಮಾಡ್ಕೊಂಡಿದ್ದಾಗಿದೆ ನಾನಿಲ್ಲಿ ಮಸಾಲೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಅರ್ಧ ಈರುಳ್ಳಿ ಸ್ವಲ್ಪ ಪುದೀನ ಹಾಗೆ ಒಂದು ಹುಳಿ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಜೊತೆಗೆ ಒಗ್ಗರಣೆಗೆ ಒಂದು ಗೆಡ್ಡೆ ಈರುಳ್ಳಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಫಸ್ಟಿಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ಟೌವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿನಲ್ಲಿರೋ ಹಸಿವಾಸನೆಲ್ಲ ಹೋದ ನಂತರ ನಾನಿದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ಒಂದು ಉಳಿ ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಲೈಟಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ನಂತರ ನಾನು ಇದಕ್ಕೆ ತುರ್ದು ಇಟ್ಕೊಂಡಿರೋ ಅಂಥ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ತೆಂಗಿನಕಾಯಿ ತುರಿನೂ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ತೆಂಗಿನಕಾಯಿ ತುರಿನೂ ಫ್ರೈ ಮಾಡ್ಕೊಂಡಿದ್ದಾಯಿತು ನಾನೀಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉರಿಗಡ್ಲೇನ ಸೇರಿಸ್ಕೊಂಡು ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹುಚ್ಚಳ್ಳು ಅಂದರೆ ಗುರಳನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಇಕ್ಕಿದವ್ರ ಬೆಳೆ ಸಾಂಬಾರಿಗೆ ಹುಚ್ಚಳ್ಳನ್ನು ಸೇರಿಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ನಂತರ ನಾನು ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮನೇಲೆ ಮಾಡಿರೋವಂಥ ಸಾಂಬಾರ್ ಪೌಡರನ್ನ ಸೇರಿಸ್ಕೊಂಡು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನ್ಯಾ ಪೌಡರನ್ನ ಸೇರಿಸ್ಕೊಂಡು ಜೊತೆಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶಿನ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ಟವ್ ಫ್ಲೇಮ್ನ ಕಡಿಮೆನಲ್ಲಿ ಇಟ್ಕೊಂಡು ಈ ಮಸಾಲ ಐಟಮ್ಸನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಮಸಾಲ ಐಟಮ್ಸನ್ನ ಫ್ರೈ ಮಾಡ್ಕೊಂಡಿದ್ದಾಗಿದೆ ನಾನೀಗ ಸ್ಟವ್ನ ಆಫ್ ಮಾಡಿಕೊಂಡು ಮಸಾಲಾನ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ನಾನೀಗ ಒಗ್ಗರಣೆಗೆ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ ಬಿಸಿ ಆದ ನಂತರ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ನಾನು ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಾಸಿವೆ ಮತ್ತು ಜೀರಿಗೆ ಚಿಟಪಟ ಅಂದ ನಂತರ ನಾನಿದಕ್ಕೆ ಹೆಚ್ಚಿಟ್ಕೊಂಡಿರೋಂತ ಈರುಳ್ಳಿ ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಹಾಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ನಾನೀಗ ಇದಕ್ಕೆ ಇದಕ್ಕೆ ತೊಳೆದು ಇಟ್ಕೊಂಡಿದ್ದಂತಹ ಅವರೇ ಸೇರಿಸ್ಕೊಳ್ತಾ ಇದ್ದೀನಿ ಅವರೇ ಬೇಳೆನ ಜಾಸ್ತಿ ಹಾಕ್ಕೊಂಡಷ್ಟು ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅವರೇ ಬೇಳೆ ಹಾಕ್ಕೊಂಡಿದ ನಂತರ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೂಗೆಡ್ಡೆನ ಸೇರಿಸ್ಕೊಂಡು ಸ್ವಲ್ಪ ಅರ್ಶಿನದ ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅರ್ಶಿನದ ಪುಡಿನ ಸೇರಿಸೋದ್ರಿಂದ ಅವರೇ ಹಸಿ ವಾಸನೆ ಬೇಗ ಹೋಗುತ್ತೆ ಅಂತ ಅರ್ಶಿನ ಸೇರಿಸ್ಕೊಂಡಿದ್ದೀನಿ ಈಗ ಅವರೇ ಬೇಳೆ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಅಷ್ಟರಲ್ಲಿ ನಾನು ಮಿಕ್ಸಿ ಜಾರಿಗೆ ಉರ್ದು ಇಟ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಈಗ ಮಸಾಲೆನೂ ಕೂಡ ಗ್ರೈಂಡ್ ಮಾಡಿಕೊಂಡಿದ್ದಾಗಿದೆ ನಾನಿಲ್ಲಿ ಮಸಾಲೆನ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಎರಡು ನಿಮಿಷಗಳ ಕಾಲ ಅವರೇ ಬೇಳೆನೂ ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಈಗ ಫ್ರೈ ಮಾಡಿಕೊಂಡಿರೋಂಥ ಅವರೇ ಬೇಳೆಗೆ ನಾನು ಅಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಮಸಾಲೆ ಜಾಸ್ತಿ ಅನಿಸಿದ್ರೆ ಸ್ವಲ್ಪ ತೆಗೆದಿಟ್ಕೊಳ್ಬೋದು ನಾನಿಲ್ಲಿ ಮಸಾಲೆನ ಕರೆಕ್ಟಾಗಿ ರುಬ್ಕೊಂಡಿದ್ದರಿಂದ ಎಲ್ಲ ಮಸಾಲೆನೂ ಸೇರಿಸ್ಕೊಂಡು ನಂತರ ಇದಕ್ಕೆ ತಕ್ಕಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪನ್ನು ಕೂಡ ಸೇರಿಸಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ನೀವು ಕರಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸೇರಿಸ್ಕೊಳ್ಬಹುದು ಅಂದರೆ ನಿಮಗೆ ತೆಳುವಾಗಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಸೇರಿಸ್ಕೊಳ್ಬಹುದು ನಾನಿಲ್ಲಿ ದೋಸೆಗೆ ಬೇಕಾಗಿರೋದ್ರಿಂದ ತಿಕ್ಕಾಗೆ ಕರಿನ ಮಾಡ್ಕೊಳ್ತಾ ಇದ್ದೀನಿ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಳ್ತೀನಿ ಈಗ ಕುಕ್ಕರ್ ವಿಷಲ್ ಬಂದು ವಿಷಲ್ ಕೂಡ ಹೋಗಿ ತಣ್ಣಗಾಗಿತ್ತು ನಾನೀಗ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅವರೇ ಬೇಳೆ ಕರಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಬೇಳೆನೂ ಕೂಡ ಚೆನ್ನಾಗಿ ಬೆಂದಿದೆ ನಮಗೆ ಬೇಳೆ ತಿನ್ನೋವಾಗ ಸಿಗ್ತಾ ಇರಬೇಕು ಆ ಥರ ಇದ್ರೇ ಇತ್ಕಿದವರೆ ಬೇಳೆ ಸಾಂಬಾರು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈ ಇತ್ಕಿದವರೆ ಬೇಳೆ ಸಾಂಬಾರಿಗೆ ಹುಚ್ಚಳನ್ನ ಹಾಕಿರೋದ್ರಿಂದ ಇದ್ರ ಅರೋಮನೆ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಬಂದಿದೆ ನೀವೊಂದು ಸಾರಿ ಈ ರೀತಿ ಹುಚ್ಚಳನ್ನ ಹಾಕಿ ಇಟ್ಕಿದವ್ರೆ ಬೇಳೆ ಸಾಂಬಾರನ್ನ ಟ್ರೈ ಮಾಡಿ ನೋಡಿ ನಂತರ ನಾನು ದೋಸೆನ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಒಂದು ತವಾನ ಇಟ್ಕೊಂಡು ತವ ಬಿಸಿ ಆದ ನಂತರ ಸ್ವಲ್ಪ ನೀರನ್ನು ಚುಮ್ಕಿಸ್ಕೊಂಡು ಒಂದು ಬಟ್ಟೆ ಸಹಾಯದಿಂದ ನೀರನ್ನು ಕ್ಲೀನ್ ಮಾಡಿಕೊಂಡು ನಂತರ ನಾನು ತವಾಗೆ ಬೆಣ್ಣೆನ ಸವರ್ಕೊಳ್ತಾ ಇದ್ದೀನಿ ನಾನಿವತ್ತು ಮಲ್ಟಿಗ್ರೈನ್ ಬೆಣ್ಣೆ ದೋಸೆನ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನು ದೋಸೆ ಬ್ಯಾಟರ್ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ತವಾಗೆ ನಿಧಾನವಾಗಿ ಹರಡ್ಕೊಳ್ತಾ ಇದ್ದೀನಿ ತವಾ ಇದು ಐರನ್ ತವ ಆಗಿರೋದ್ರಿಂದ ದೋಸೆ ಬ್ಯಾಟರ್ ಕಚ್ಕೊಳ್ಳೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಧಾನವಾಗಿ ಹರಡ್ಕೊಳ್ಬೇಕು ದೋಸೆ ಸ್ವಲ್ಪ ಬೆಂದಾದ ನಂತರ ನಾನಿದಕ್ಕೆ ಬೆಣ್ಣೆನ ಇದ್ದೀನಿ ಬೆಣ್ಣೆ ದೋಸೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಮಲ್ಟಿಗ್ರೈನಿಂದ ಬೆಣ್ಣೆ ದೋಸೆನ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಜೊತೆಗೆ ಹೆಲ್ದಿಯಾಗೂ ಕೂಡ ಇರುತ್ತೆ ಈ ದೋಸೆನ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಯಾಕಂದರೆ ಕಾಳನ್ನು ಹಾಕಿರೋದ್ರಿಂದ ದೋಸೆ ಬೇಯೋದಕ್ಕೆ ಲೇಟ್ ಆಗುತ್ತೆ ಇದೇ ರೀತಿ ನಾನು ಉಳಿದಿರೋಂಥ ಎಲ್ಲ ದೋಸೆ ಬ್ಯಾಟರ್ನ ಬೆಣ್ಣೆನ ಹಾಕ್ಕೊಂಡು ದೋಸೆನ ಮಾಡ್ಕೊಳ್ತಾ ಇದ್ದೀನಿ ಈ ಮಲ್ಟಿಗ್ರೈನ್ ಬೆಣ್ಣೆ ದೋಸೆನ ಮಾಡೋದಕ್ಕೆ ನಾನು ಯಾವುದೆಲ್ಲ ಇಂಗ್ರಿಡಿಯಂಟ್ಸನ್ನ ತೋರಿಸ್ದೆ ಅದೆಲ್ಲ ಇಂಗ್ರೀಡಿಯೆಂಟ್ಸನ್ನ ಹಾಕ್ಕೊಂಡು ಜೊತೆಗೆ ಇಂಗ್ರೀಡಿಯಂಟ್ಸ್ ಕ್ವಾಂಟಿಟಿನೂ ಅಷ್ಟೇ ಯಾವುದಾದ್ರೂ ಒಂದು ಕಪ್ ಅಳತೇನಲ್ಲಿ ಅಳತೇನ ಮಾಡಿಕೊಂಡು ಹಾಕ್ಕೊಂಡು ಇದೇ ರೀತಿ ಮಾಡ್ಕೊಳ್ಳೋದಾದರೆ ನೀವು ಮನೆ ಮಂದಿಯೆಲ್ಲ ತಿನ್ನೋ ರೀತಿ ಬೆಣ್ಣೆ ದೋಸೆನ ಮನೆಯಲ್ಲೇ ಮಾಡ್ಕೊಳ್ಬಹುದು ನಾವು ಹೊರಗಡೆ ಬೆಣ್ಣೆ ದೋಸೆನ ತಿಂತೀವಿ ಅಂದರೆ ಒಂದು ದೋಸೆಗೆ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಆಗುತ್ತೆ ಅದೇ ಅರವತ್ತು ರೂಪಾಯಿಯಲ್ಲಿ ನಾವು ನೂರು ಗ್ರಾಮ್ ಬೆಣ್ಣೆನ ತಗೊಂಡು ಮನೆಯಲ್ಲೇ ಬೆಣ್ಣೆ ದೋಸೆನ ಮಾಡಿಕೊಂಡ್ರೆ ಮನೆ ಮಂದಿಯೆಲ್ಲ ಈ ಬೆಣ್ಣೆ ದೋಸೆನ ತಿನ್ನಬಹುದು ಇದ್ರ ಜೊತೆಗೆ ನಾವು ಮಲ್ಟಿಗ್ರೈನ್ ದೋಸೆನ ಮಾಡೋದಕ್ಕೆ ಎಲ್ಲ ರೀತಿ ಕಾಳುಗಳನ್ನು ಹಾಕಿರೋದ್ರಿಂದ ನಮ್ಮ ಬಾಡಿಗೆ ಎಲ್ಲ ರೀತಿ ವಿಟಮಿನ್ ಪ್ರೋಟೀನ್ ಜೊತೆಗೆ ಮಿನರಲ್ ಸಿಗುತ್ತೆ ಹಾಗೆ ಮಕ್ಕಳಿಗೆ ಕಾಳುಗಳನ್ನು ತಿನ್ನಬೇಕು ಅಂದರೆ ಇಷ್ಟನೇ ಆಗೋದಿಲ್ಲ ಹಾಗಾಗಿ ನಾವು ಈ ರೀತಿ ಆಗಾಗ ಮಲ್ಟಿಗ್ರೈನ್ ದೋಸೆನ ಮಾಡಿಕೊಡೋದ್ರಿಂದ ಮಕ್ಕಳಿಗೂ ಸಹ ಎಲ್ಲ ರೀತಿ ವಿಟಮಿನ್ ಪ್ರೋಟೀನ್ ಜೊತೆಗೆ ಮಿನರಲ್ಸ್ ಕೂಡ ಸಿಗುತ್ತೆ ಜೊತೆಗೆ ಅವರ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಆಗಾಗ್ಗೆ ನಿಮ್ಮನೆಯಲ್ಲೂ ಸಹ ಈ ರೀತಿ ಮಲ್ಟಿಗ್ರೈನ್ ಮಾಡಿಕೊಡಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಹಾಗೆ ಇವತ್ತು ನಾನು ಇಟ್ಕಿದವರೆ ಬೇಳೆ ಸಾಂಬಾರ್ನ ಮುದ್ದೆ ಅನ್ನ ಚಪಾತಿ ಹಾಗೆ ದೋಸೆ ಇಡ್ಲಿ ಜೊತೆಗೂ ಸಹ ನಾವು ಸರ್ವ್ ಮಾಡಬಹುದು ನಾನಿವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ದೋಸೆ ಜೊತೆಗೆ ಈ ಇಟ್ಕಿದವರೆ ಬೇಳೆ ಸಾಂಬಾರ್ನ ಸರ್ವ್ ಮಾಡಿದ್ದೆ ನಂತರ ಮಧ್ಯಾಹ್ನ ಊಟಕ್ಕೂ ಸಹ ನಾನು ಮುದ್ದೆ ಮತ್ತೆ ರೈಸ್ ಜೊತೆಗೆ ಈ ಇಟ್ಕಿದವರೆ ಬೇಳೆ ಸಾಂಬಾರನ್ನೇ ಸರ್ವ್ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ಜೊತೆಗೆ ಹೆಲ್ದಿಯಾಗೂ ಕೂಡ ಇರುತ್ತೆ ಯಾಕಂದರೆ ನಾವು ಇದಕ್ಕೆ ಹುಚ್ಚಳನು ಕೂಡ ಹಾಕಿದ್ದೀವಿ ಅಲ್ವಾ ಹಾಗಾಗಿ ಇದಾಗಿತ್ತು ಇವತ್ತಿನ ನನ್ನ ಮಾರ್ನಿಂಗ್ ಕಿಚನ್ ರೂಟೀನ್ ಇವತ್ತು ನಾನು ಶೇರ್ ಮಾಡಿರುವಂಥ ಈ ಮಲ್ಟಿಗ್ರೈನ್ ಬೆಣ್ಣೆ ದೋಸೆ ಹಾಗೆ ಇಕ್ಕಿದವರೇ ಬೇಳೆ ಸಾಂಬಾರ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನೀವು ಕೂಡ ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನು ನೋಡಿ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಹಾಗೆ ಇದೇ ರೀತಿ ಇನ್ನೂ ಹೆಚ್ಚು ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು